ನಮಸ್ತೆ ವೀಕ್ಷಕರೇ. ಪ್ರೊ ಕಬಡ್ಡಿ ಲೀಗ್ನ 44ನೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ವಿರುದ್ಧ ಯುಪಿ ಯೋಧ ಭರ್ಜರಿ ಜಯ ಸಾಧಿಸಿದೆ. ಪಂದ್ಯದ ಆರಂಭದಲ್ಲೇ ಭರ್ಜರಿ ರೈಡಿಂಗ್ ಮೂಲಕ ಪವನ್ ಕುಮಾರ್ ಶೇರಾವತ್ ಬೆಂಗಳೂರು ತಂಡದ ಖಾತೆ ತೆರೆದಿದ್ದರು. ಇದಾದ ಬಳಿಕ ಡಿಫೆನ್ಸ್ನಲ್ಲೂ ಮಿಂಚಿದ ಬೆಂಗಳೂರು ಬುಲ್ಸ್ ಆರಂಭದಲ್ಲೇ ಪಂದ್ಯದ ಮೇಲೆ ಹಿಡಿತ ಸಾಧಿಸಿದ್ದರು. ಆದರೆ 10 ಅಂಕಗಳ ಬಳಿಕ ಯುಪಿ ಯೋಧ ಸಂಪೂರ್ಣ ಟ್ರ್ಯಾಕ್ಗೆ ಬಂದರು. ಅದರಲ್ಲೂ ಯುಪಿ ಯೋಧ ತಂಡದ ಡಿಫೆಂಡರ್ಗಳು ಬೆಂಗಳೂರು ಬುಲ್ಸ್ ರೈಡರ್ಗಳನ್ನು ಬ್ಯಾಕ್ ಟು ಬ್ಯಾಕ್ ಬಂಧಿಸುವ ಮೂಲಕ ಅಂಕಗಳನ್ನು ಪಡೆಯುತ್ತಾ ಹೋದರು. ಅಷ್ಟೇ ಅಲ್ಲದೆ 2 ಬಾರಿ ಸೂಪರ್ ಟ್ಯಾಕಲ್ ಮಾಡುವ ಮೂಲಕ ಪಾಯಿಂಟ್ನಲ್ಲಿ ಬೆಂಗಳೂರು ತಂಡವನ್ನು ಹಿಂದಿಕ್ಕಿದರು. ಪರಿಣಾಮ ಮೊದಲಾರ್ಧದ ಮುಕ್ತಾಯದ ವೇಳೆಗೆ ಯುಪಿ ಯೋಧ 19 ಅಂಕ ಪಡೆದರೆ ಬೆಂಗಳೂರು ಬುಲ್ಸ್ 14 ಅಂಕ ಮಾತ್ರ ಪಡೆಯಲು ಸಾಧ್ಯವಾಯಿತು. ಮೊದಲಾರ್ಧದ ಮೇಲುಗೈಯೊಂದಿಗೆ ದ್ವಿತೀಯಾರ್ಧ ಆರಂಭಿಸಿದ ಯುಪಿ ಯೋಧ ಮತ್ತೆ ಪಂದ್ಯದ ಮೇಲೆ ಹಿಡಿತ ಸಾಧಿಸಿದರು. ಪರಿಣಾಮ ಯುಪಿ ಯೋಧ 29 ಅಂಕ ಗಳಿಸಿದ್ದ ವೇಳೆ ಬೆಂಗಳೂರು ಬುಲ್ಸ್ ಕಲೆ ಹಾಕಿದ್ದು ಕೇವಲ 20 ಅಂಕ ಮಾತ್ರ. ಇನ್ನು ಅಂತಿಮ ಕ್ಷಣದಲ್ಲಿ ಭರ್ಜರಿ ಡಿಫೆನ್ಸ್ ಪ್ರದರ್ಶಿಸಿದ ಯುಪಿ ಯೋಧ 39 ಅಂಕಗಳನ್ನು ಸಂಪಾದಿಸಿತು. ಆದರೆ ಈ ವೇಳೆ ಬೆಂಗಳೂರು ಕಲೆ ಹಾಕಿದ್ದು 25 ಮಾತ್ರ. ಕೊನೆಯ 1 ನಿಮಿಷಗಳಿರುವಾಗ 13 ಅಂಕಗಳ ಮುನ್ನಡೆ ಪಡೆದಿದ್ದ ಯುಪಿ ಯೋಧ ಗೆಲುವನ್ನು ಖಚಿತಪಡಿಸಿದ್ದರು. ಅಂತಿಮವಾಗಿ ಯುಪಿ ಯೋಧ 42 ಅಂಕ ಗಳಿಸಿದರೆ ಬೆಂಗಳೂರು ಬುಲ್ಸ್ ತಂಡವು 27 ಅಂಕ ಗಳಿಸಲು ಮಾತ್ರ ಶಕ್ತವಾಯಿತು. ಇದರೊಂದಿಗೆ 15 ಅಂಕಗಳ ಮುನ್ನಡೆಯೊಂದಿಗೆ ಯುಪಿ ಯೋಧ ಭರ್ಜರಿ ಜಯ ಸಾಧಿಸಿತು. ಯುಪಿ ಯೋಧ ಪರ ಶ್ರೀಕಾಂತ್ ಜಾಧವ್ 12 ರೈಡಿಂಗ್ ಪಾಯಿಂಟ್ ಗಳಿಸಿ ಯಶಸ್ವಿ ರೈಡರ್ ಎನಿಸಿಕೊಂಡರು. 4 ಟ್ಯಾಕಲ್ಸ್ ಪಾಯಿಂಟ್ ಪಡೆಯುವ ಮೂಲಕ ಯುಪಿ ಯೋಧ ಪರ ಸುಮಿತ್ ಅತ್ಯುತ್ತಮ ಡಿಫೆಂಡರ್ ಆಗಿ ಹೊರಹೊಮ್ಮಿದರು. ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸ್ ಸೋಲಿಗೆ ಪ್ರಮುಖ ಕಾರಣವೇನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.